ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇದು ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ. ಅಂಡಮಾನ್ ನಿಕೋಬಾರ್ ಇಲ್ಲಿರ್ತಕ್ಕಂಥ ಉದ್ಯೋಗವಾಗಿದೆ. ಇಲ್ಲಿ ಡ್ರೈವರು, ಕಾನ್ಸ್ಟೇಬಲ್ಲು ಮತ್ತು ಎಮ್ ಟಿ ಎಸ್ ಹುದ್ದೆ ನಡೆಸಿಕರಿದ್ದಾರೆ. ಸುಮಾರು 2520 ಹುದ್ದೆಗಳು ಖಾಲಿವೆ. ಇದು ನೇರ ನೇಮಕಾತಿಯಾಗಿರುತ್ತದೆ. ಈ ಹುದ್ದೆಗಳಿಗೆ 10ನೇ ತರಗತಿ ಪಾಸಾದ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವುದೇ ರೀತಿಯ ಅಧಿಸೂಚನೆ ಇರುವುದಿಲ್ಲ. ವಿವಿಧ ಹುದ್ದೆಗಳು ಖಾಲಿವೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ ಸಿ ಎಸ್ ಸಿ ಬಗ್ಗೆ, ಜಾಬ್ ಬಗ್ಗೆ ಸರ್ಕಾರದ ಇದ್ರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿಷಯ ರೀತಿ ಕೊಟ್ಟಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ಆಡಳಿತ ಹುದ್ದೆ ಸೂಚನೆ ಆಗಿದೆ. ಇದು ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಅಂಡಮಾನ್ ಮತ್ತು ನಿಕೋಬಾರ್ ಆಡಳಿತ ನೇಮಕಾತಿಯಾಗಿರುತ್ತದೆ. ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಚಾಲಕ, ಲೈನ್ಮ್ಯಾನು, ಎಮ್ ಟಿ ಎಸ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳು ಅರ್ಜಿಗಾರರಿದ್ದಾರೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ 2520 ಹುದ್ದೆ ಖಾಲಿವೆ. ಕೆಲಸ ಸ್ಥಳ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಮೂಲ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 24 ಏಪ್ರಿಲ್ 2023 19 ಮೇ 2023 ನಿಮಿಷಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಪೋಸ್ಟ್ಗಳ ವಿವರ ಮತ್ತು ಪೋಸ್ಟ್ ಸಂಖ್ಯೆ ನೋಡಬೇಕಲ್ಲಿ ವಿವಿಧ ಹುದ್ದೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಹಾಯಕ ಪ್ರಭಾಧಿಕಾರಿ 1 ಹುದ್ದೆ, ಕರಕುಶಲ ಬೋಧಕ 2 ಹುದ್ದೆ, ಫಿಟ್ಟರ್ 6 ಹುದ್ದೆ, ಮೆಕ್ಯಾನಿಕಲ್ 23 ಹುದ್ದೆ, ಮೆಕ್ಯಾನಿಕಲ್ ಡಿ ಎಚ್ ಎಸ್ 1 ಹುದ್ದೆ, ಸ್ಟೋರ್ ಕೀಪರ್ 10 ಹುದ್ದೆ, ಸ್ಟೋರ್ ಕೀಪರ್ ಸಾರಿಗೆಯಲ್ಲಿ 7 ಹುದ್ದೆ, ಸಹಾಯಕ ಟೈರ್ ರಿಪೇರಿ 1 ಹುದ್ದೆ, ಸಹಾಯಕ ಅಡುಗೆಯವರು 1 ಹುದ್ದೆ, ಆಮೇಲೆ ಆಯಾ 58, ಕ್ಷೌರಿಕ 1, ಬ್ಯಾಟ್ರಿ ಪಿಟ್ಟರ್ 1, ಪ್ರವಾಸೋದ್ಯಮದಲ್ಲಿ 2, ಪ್ರವಾಸೋದ್ಯಮದಲ್ಲಿ 1, ಬಿಲ್ ವಿತರಕರು 10, ಬೈಂಡರ್ 1 ಪೋಸ್ಟು, ಕಮ್ಮಾರ ಮತ್ತು ಟೆನ್ ಸ್ಮಿತ್ 1 ಪೋಸ್ಟ್ಗಳಿದೆ, ಬ್ಲ್ಯಾಕ್ ಸ್ಮಿತ್ 4 ಪೋಸ್ಟ್ಗಳಿವೆ, ಬೋಟ್ ಕೀಪರ್ 1 ಹುದ್ದೆ, ಬಾಡಿ ಬಿಲ್ಡರ್ 3 ಹುದ್ದೆಗಳು, ಬಸ್ ಕಂಡಕ್ಟರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಬಸ್ ಕಂಡಕ್ಟರ್ ಹುದ್ದೆ ಕೂಡ ಕೊಟ್ಟಿದ್ದಾರೆ. ಇದು ಬಸ್ ಕಂಡಕ್ಟರ್ ಹುದ್ದೆಗಳು ಸುಮಾರು 142 ಹುದ್ದೆ ಖಾಲಿವೆ. ಆಮೇಲೆ ಬಸ್ ಚಾಲಕ ಹುದ್ದೆಗಳು 59 ಹುದ್ದೆವೆ. ಕೇರ್ ಟೇಕರ್ 2 ಹುದ್ದೆ ಖಾಲಿವೆ. ಬಡಿಗ 6 ಹುದ್ದೆ ಖಾಲಿವೆ. ಹಾಗೂ ಕಾರ್ಪೆಂಟರ್ 1 ಹುದ್ದೆ, ಚೆನ್ಮಾನೆನ್ 1 ಹುದ್ದೆ, ಚೌಕಿದಾರ್ ಎಮ್ ಡಿ ಎಸ್ 1, ಚೌಕಿದಾರ್ ಸಾರಿಗೆ 20, ಚೌಕಿದಾರ್ ಡಿ ಎಚ್ ಎಸ್ 14, ಚೌಕಿದಾರ್ ಡಿ ಎಸ್ ಎಸ್ 1, ಸಿನಿಮಾ ಆಪ್ರೇಟರ್ 1, ಸಿನಿಮಾ ಆಪ್ರೇಟರ್ ಐ ಪಿ ವಿಭಾಗ 2, ಕ್ಲೀನರ್ 38, ಕ್ಲೀನರ್ ಸಾರಿಗೆ 1 ಹುದ್ದೆ, ಚಮ್ಮಾರ 1 ಹುದ್ದೆ, ಕಂಡಕ್ಟರ್ 17 ಹುದ್ದೆ, ಅಡುಗೆ 47 ಹುದ್ದೆ, ಕಾಪ್ ಸ್ಮಿತ್ 1 ಹುದ್ದೆ, ಕ್ರಾಫ್ಟ್ ಬೋಧಕ 1 ಹುದ್ದೆ, ಟೆನ್ ಸ್ಮಿತ್ ಡಿ ಎಸ್ ಎಸ್ 1 ಹುದ್ದೆ, ಡೆಕ್ ರೇಟಿಂಗ್ 95, ದೂಬಿ 2, ಡೀಸೆಲ್ ಮೆಕ್ಯಾನಿಕ್ 1, ಡಿಸ್ಚಾರ್ಜ್ ರೈಡರ್ 1, ಡ್ರಾಫ್ಟ್ಮ್ಯಾನ್ 4, ವಿನ್ಯಾಸಕ್ಕೆ 13, ಚಾಲಕ ಪ್ರವಾಸಿ ಬಸ್ 4 ಹುದ್ದೆ, ಎಲೆಕ್ಟ್ರಿಷಿಯನ್ 10 ಹುದ್ದೆ, ವೆಲ್ಡರ್ 1 ಹುದ್ದೆ, ವಾಲ್ಡರ್ 5 ಹುದ್ದೆ, ಕ್ಷೇತ್ರ ಸಹಾಯಕ 2 ಹುದ್ದೆ, ಮೀನುಗಾರಿಕೆ ಕ್ಷೇತ್ರ ಸಹಾಯಕ 19 ಹುದ್ದೆ, ಫಿಟ್ಟರ್ 19 ಹುದ್ದೆ, ಅರಣ್ಯ ರಕ್ಷಕ 29, ಗಾಂವ್ ಸತಿ 4 ಹುದ್ದೆ, ಗೇಟ್ಮ್ಯಾನ್ 1 ಹುದ್ದೆ, ಸರ್ವರ್ 1 ಹುದ್ದೆ, ಸರ್ವೇಯರ್ 2 ಹುದ್ದೆ, ಹ್ಯಾಮರ್ಮ್ಯಾನ್ 1 ಹುದ್ದೆ, ಹಟ್ಟಿ ನಿರ್ವಾಹಕ 2 ಹುದ್ದೆ, ಹೆಡ್ ಮೆಕ್ಯಾನಿಕ್ 6 ಹುದ್ದೆ, ಮುಖ್ಯ ಕೆಲಸಗಾರ 22, ಎಚ್ ವಿ ಡಿ 3, ಭಾರಿ ಮೋಟಾರು ವಾಹನ ಚಾಲಕ 2 ಹುದ್ದೆ ಕಲಿವೆ, ಭಾರಿ ವಾಹನ ಚಾಲಕ 7 ಹುದ್ದೆ ಕಲಿವೆ, ಸಹಾಯಕ 7 ಹುದ್ದೆ, ಹಾಸ್ಟೆಲ್ ಅಸಿಸ್ಟೆಂಟ್ 1 ಹುದ್ದೆ, ಬೋಧಕ 2 ಹುದ್ದೆ, ಜಂಟಾಟಿ ಸೇವಕ 24 ಹುದ್ದೆ, ಜಟ್ಟಿ ಮೆನ್ 2 ಹುದ್ದೆ, ಕಲಾಸಿ 1 ಹುದ್ದೆ, ಲ್ಯಾಬ್ ಅಟೆಂಡೆಂಟ್ 9 ಹುದ್ದೆ, ಪ್ರಯೋಗದ ಪರಿಚಾಲಕ 1 ಹುದ್ದೆ, ಲಾಸ್ಕರ್ 15, ಲೈಬ್ರರಿ ಅಟೆಂಡೆಂಟ್ 2, ಸಿಬ್ಬಂದಿ ಕಾರ್ ಚಾಲಕ 14, ಎಸ್ ಸಿ ಡಿ 10 ಹುದ್ದೆ, ಚಾಲಕ 14 ಹುದ್ದೆ, ಲಘು ವಾಹನ ಚಾಲಕ 2 ಹುದ್ದೆ, ಎಲ್ ವಿ ಡಿ 1 ಹುದ್ದೆ, ಸಿಬ್ಬಂದಿ ಕಾರು ಚಾಲಕ ಓಜಿ 2 ಹುದ್ದೆ, ಲಘು ಮೋಟಾರ್ ವಾಹನ ಚಾಲಕ ಐ ಪಿ ವಿಭಾಗದಲ್ಲಿ 1 ಹುದ್ದೆ ಮತ್ತು ಲಘು ಮೋಟಾರ್ ವಾಹನ ಚಾಲಕ ಪ್ರವಾಸೋದ್ಯಮದಲ್ಲಿ 3 ಹುದ್ದೆ, ಚಾಲಕದಲ್ಲಿ ಎ ಎಚ್ ಮತ್ತು ವಿ ಎಸ್ 6 ಹುದ್ದೆ, ಎಸ್ ಸಿ ಡಿ ಓಜಿಯಲ್ಲಿ 1 ಹುದ್ದೆ, ಸಿಬ್ಬಂದಿ ಕಾರ್ ಡ್ರೈವರ್ ಶಿಕ್ಷಣ 4 ಹುದ್ದೆ, ಲಘು ವಾಹನ ಚಾಲಕ ಡಿ ಎಸ್ ಎಸ್ 7 ಹುದ್ದೆ, ಲೈನ್ಮ್ಯಾನ್ 51, ಲಾಗ್ ರೈಟರ್ 2 ಹುದ್ದೆ, ಯಂತ್ರ ಟರ್ನರ್ ಆರು ಹುದ್ದೆ, ಯಂತ್ರ ಶಸ್ತ್ರಜ್ಞ 2 ಹುದ್ದೆ, ಮಾಲಿ 3 ಹುದ್ದೆ, ಕಾರ್ಪೆಂಟರು ಮಜ್ದೂರು 429, ಆಮೇಲೆ ನಿಯಮಿತ ಮಜ್ದೂರು 109, ಫೀಲ್ಡ್ ವರ್ಕರ್ 14, ಸಾರಿಗೆಯಲ್ಲಿ ಮತ್ತು 28, ಅಟೆಂಡರ್ 40, ಡಾಕ್ಯಾರ್ಡ್ 49, ಮೆಕ್ಯಾನಿಕ್ 12, ಮೆಂಡರ್ 2, ಮೆಕ್ಯಾನಿಕ್ ಮೋಟಾರ್
ಇಪ್ಪತ್ತೆರಡು, ಎಮ್ ಟಿ ಎಸ್ 744, ಭೂಕಾರ್ಯ ಸಿಬ್ಬಂದಿ 169, ಎಮ್ ಟಿ ಎಸ್ 1ರಲ್ಲಿ ಪಿವನು, ಚೌಕಿದಾರ್, ಸ್ವೀಪರ್, ಸಫಾಯಿ ವಾರದಲ್ಲಿ 3 ಹುದ್ದೆ, ಮುಣಿಮೆ 1 ಹುದ್ದೆ, ಆಯಿಲ್ 2 ಹುದ್ದೆ, ಪೇಂಟರ್ 2, ಪಿವನ್ 9, ಪಿವನ್ ಎಮ್ ಟಿ ಎಸ್ 2, ಫೋಟೋಗ್ರಫಿ ಅಟೆಂಡೆಂಟ್ 2, ಪ್ಲಾಂಟ್ ಆಪರೇಟರ್ ಮೆಕ್ಯಾನಿಕ್ 2, ಫಲಕಗಳಲ್ಲಿ 10 ಹುದ್ದೆ, ರೆಫ್ರಿಜಿರೇಟರ್ ಮೆಕ್ಯಾನಿಕ್ 1 ಹುದ್ದೆ, ಸಿಬ್ಬಂದಿ ಕಾರ್ ಚಾಲಕ ಉದ್ಯಮದಲ್ಲಿ 1 ಹುದ್ದೆ, ಆರ್ಎಫ್ಎದಲ್ಲಿ 29 ಹುದ್ದೆ, ಸಫಾಯಿ ವಾರದಲ್ಲಿ 47, ಸಫಾಯಿ ಕರ್ಮಚಾರಿ 10 ಹುದ್ದೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಇನ್ನು ಹಲವಾರು ಹುದ್ದೆಗಳು ಕಲಿವೆ, ಸುಮಾರು 2520 ಹುದ್ದೆ ಕಲಿವೆ. ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಸುಮಾರು ಹುದ್ದೆಗಳು ಕಲಿವೆ. ಇವೆಲ್ಲ ಹುದ್ದೆಗಳು ಎಸ್ ಎಲ್ ಸಿ ಮೇಲೆ ಇರ್ತವೆ, ನೋಡ್ಕೊಬೋದು ಕೊಟ್ಟಿದ್ದಾರೆ. ಇನ್ನು ಅಂಡಮಾನ್ ನಿಕೋಬಾರ್ 2520 ಎಮ್ ಟಿ ಎಸ್ ಕಾನ್ಸ್ಟೇಬಲ್ ನೇಮಕಾತಿ ಅಧಿಸೂಚನೆ ಅರ್ಹತೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರು ಪೂರ್ಣಗೊಳಿಸಬೇಕು, 10ನೇ ತರಗತಿಯನ್ನು ಪೂರ್ಣಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ. ಅಧಿಕೃತ ಅಧಿಸೂಚನೆ ನೀವು ವೈಷ್ಣವಿ ತಿಳ್ಕೊಬೋದು. ಯಾವುದೇ ರೀತಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಸಂಬಳ ಬಂದುಬಿಟ್ಟು ರೂಢಿಗಳ ಪ್ರಕಾರ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಆಫೀಸಲ್ಲಿ ಅಂತ ನೋಟಿಫಿಕೇಶನ್ ಇದೆ, ಸುಮಾರು 38 ಪೇಜ್ ಪಿ ಡಿ ಎಫ್ ಇದೆ. ಇದರಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ವಿಡಿಯೋ ಕಾಲ್ ಲಿಂಕಲ್ಲಿ ಹಾಕಿರ್ತೀನಿ, ಒಂದ್ಸರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ, ಅಂಡಮಾನ್ ಮತ್ತು ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್ ಅಂತ. ಈ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನಿಗೆ ಸ್ಟೆಪ್ ಕೊಟ್ಟಿದ್ದಾರೆ, ಪರ್ಸ್ನಲ್ ಡೀಟೇಲ್ಸು, ಅಪ್ಲೋಡ್ ಫೋಟೋ, ಸಿಗ್ನೇಚರು, ಕ್ವಾಲಿಫಿಕೇಶನ್ ಡೀಟೇಲ್ಸು, ಪೋಸ್ಟ್ ಡೀಟೇಲ್ಸು, ಪೋಸ್ಟ್ ಪ್ರಯಾರಿಟಿ, ಫೈನಲ್ ಸಬ್ಮಿಟ್, ಈ ರೀತಿ ಸ್ಟೆಪ್ ಕೊಟ್ಟಿದ್ದಾರೆ. ಇದಕ್ಕೆ ಕರ್ನಾಟಕದ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ನಿಮ್ಮ ಹೆಸರು, ಮಿಡಲ್ ನೇಮು, ಲಾಸ್ಟ್ ನೇಮು, ಫಾದರ್ ಹೆಸರು, ಮಿಡಲ್ ನೇಮು, ಲಾಸ್ಟ್ ನೇಮು, ಮದರ್ ನೇಮು, ಜೆಂಡರು, ಆಮೇಲೆ ಮ್ಯಾರಿಡ್ ಆ್ಯಂಡ್ ಮ್ಯಾರಿಡು, ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ. ಆಮೇಲೆ ಸೆಲೆಕ್ಟ್ ಕೆಟಗರಿ ಕೇಳಿದ್ದಾರೆ, ಇಲ್ಲಿ ಯಾವುದರಿಂದ ಅದನ್ನ ಹಾಕಬೇಕಾಗತ್ತೆ. ಆಮೇಲೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಟೇಟ್ ಕೂಡ ಕೊಟ್ಟಿದ್ದಾರೆ, ಸ್ಟೇಟ್ ಅಂತ ಕರ್ನಾಟಕ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ನೆಕ್ಸ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಈ ರೀತಿ ಸ್ಟೆಪ್ಗಳು ಬರ್ತವೆ. ಲಾಸ್ಟಿಗೆ ಫೈನಲ್ ಸಬ್ಮಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಫ್ರೆಂಡ್ಸ್, ಇವೆಲ್ಲ ಲಿಂಕನ್ನು ವಿಡಿಯೋ ಕಡೆ ಹಾಕಿರ್ತೀನಿ, ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.